ವಿಷ್ಣು. ಇಲ್ಲಿ ಶಕ್ತಿ ವಿಷ್ಣು ಶಕ್ತಿ. ವಿಷ್ಣು ಅಂದರೆ ಒಂದು ಕಾಂಪ್ಯಾಷನ್, ಕರುಣೆ. ವಿಷ್ಣು ಅಂದರೆ ಪ್ರೇಮ. ವಿಷ್ಣು ಅಂದರೆ ಮಾಯೆ. ವಿಷ್ಣು ಅಂದರೆ ಅಟ್ಯಾಚ್ಮೆಂಟ್. ಓಕೆ, ಮಾಯೆಯಲ್ಲಿ ಅಟ್ಯಾಚ್ಮೆಂಟ್ ಬರ್ತಾನೆ ಎಲ್ಲ ರೀತಿ. ಅದಕ್ಕೆ ಇಲ್ಲಿ ಎಮೋಷನ್ಸ್ ಎಲ್ಲ ಈ ಹಾರ್ಟ್ ಸೆಂಟ್ರಲ್ಲಿ, ನೋಡಿ ಎಲ್ಲ ಹಾರ್ಟ್ ಸೆಂಟ್ರಲ್ಲಿ ಎಮೋಷನ್ಸ್. ಏನೇನು ಎಮೋಷನ್ಸು? ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಎಲ್ಲ ಹುಟ್ಕೊಳ್ತವೆ. ಇದಕ್ಕೆಲ್ಲ ಮೂಲ ಕಾರಣ ಏನು? ನಮ್ಗೆ ಸಿಟ್ಟು ಬರ್ತದೆ, ಮೂಲ ಕಾರಣ ಏನು? ಸಿಟ್ಟು ಯಾಕೆ ಬರ್ತದೆ? ಹಾಂ, ಎಲ್ಲದಕ್ಕೂ ಕಾರಣ ಕಾಮ, ನನಗೆ ಬೇಕು ಅಂತ. ಬೇಕೇದು ಸಿಕ್ಕಲಿಲ್ಲ ಅಥವಾ ಬೇಡದೇದು ಬಂತು. ಹಾಂ, ಬೇಕೇದು ಸಿಕ್ಕಲಿಲ್ಲ, ಬೇಡದೇದು ಬಂತು. ಮೊದಲು ನನಗೆ ಇದು ಏನೋ ಬೇಕು ಅನಿಸ್ತು, ಅದು ಸಿಗಲಿಲ್ಲ. ಸಿಕ್ಕಿದಾಗ ಸಿಗ್ದ ಬೇಜಾರಾಗುತ್ತೆ, ಸಿಟ್ಟು ಬರ್ತದೆ. ಆಯ್ತಾ? ಕ್ರೋಧ, ಸಿಕ್ತು ನನಗೆ ಸಿಕ್ತು ಅಂತ ಅಹಂಕಾರ ಬರ್ತದೆ. ಮದ, ನನಗೆ ಸಿಕ್ಕಲಿಲ್ಲ ಬೇರೆಯವ್ರಿಗೆ ಸಿಕ್ತು ಅಂತ ಹೇಳಿದಾಗ ಮತ್ಸರ. ಆಯಿತಾ? ನನಗೆ ಸಿಕ್ಕಲಿಲ್ಲ ನನಗೆ ಸಿಕ್ತು ಅಂತ ಹಿಡ್ಕೊಳ್ಳೋದು ಮೋಹ, ಅಟ್ಯಾಚ್ಮೆಂಟು. ನನಗೆ ಸಿಕ್ತು ಇನ್ನೂ ಬೇಕು ಅನ್ನೋದು ಲೋಭ. ಸೊ ಎಲ್ಲದಕ್ಕೆ ಮೂಲ ಏನು? ಕಾಮ, ಬೇಕು. ರೈಟ್? ಸೊ ಕಾಮ ಬೇಕು 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 ಅನ್ನೋದು ಕಾಮ. ಅಂದರೆ ಕಾಮ ಯಾಕೆ ಬಂತು? ನಮ್ಮಲ್ಲಿ ಕೊರತೆ ಇದೆ, ದೇರ್ ಇಸ್ ಸಮ್ ಶಾರ್ಟೇಜ್. ದಟ್ಸ್ ವೈ ದೇರ್ ಇಸ್ ಎ ಕಾಮ ಡಿಸೈರ್. ಇಫ್ ದೇರ್ ಇಸ್ ನೋ ಶಾರ್ಟೇಜ್, ದೇರ್ ಇಸ್ ಓನ್ಲಿ ಪ್ರೇಮ. ರೈಟ್? ಸೊ ಇಫ್ ದೇರ್ ಇಸ್ ಎ ಶಾರ್ಟೇಜ್, ಶಾರ್ಟ್ ಕಮಿಂಗ್, ಐ ವಾಂಟ್ ಸಮಥಿಂಗ್, ದಟ್ ಮೀನ್ಸ್ ದೇರ್ ಇಸ್ ಎ ಕಾಮ. ಇಫ್ ದೇರ್ ಇಸ್ ನೋ ಶಾರ್ಟೇಜ್, ಐ ಆಮ್ ಫುಲ್, ದೆನ್ ದೇರ್ ಇಸ್ ಪ್ರೇಮ, ಲವ್. ಸೊ ಕಾಮ ಆರ್ ಡಿಸೈರ್, ಇದು ಮತ್ತೆ ಮೈತ್ರಿ ಕಾಮ ಆರ್ ಡಿಸೈರ್ ಕಮ್ಸ್ ಔಟ್ ಆಫ್ ಶಾರ್ಟ್ ಕಮಿಂಗ್ ಇನ್ ಮೀ. ದಟ್ ಈಸ್ ದ ರೂಟ್ ಆಫ್ ಕಾಮ. ಆ್ಯಂಡ್ ದಟ್ ರೂಟ್ ವಿಲ್ ಗಿವ್ ರೇಸ್ ಟು ಕ್ರೋಧ, ಮದ, ಮತ್ಸರ, ಮೋಹ. ನನಗೆ ಯಾಕೆ ಅವೈ ಆಮ್ ಗೆಟಿಂಗ್ ಆ್ಯಂಗ್ರಿ? ದರ್ ಇಸ್ ನೋ ರೀಸನ್. ರೀಸನ್ ದರ್ ಇಸ್ ದರ್ಸ್ ಎ ಕಾಮ ಸಮ್ವೇರ್. ವೈ ದರ್ ಇಸ್ ಕಾಮ? ಬಿಕಾಸ್ ದರ್ ಇಸ್ ಎ ಶಾರ್ಟ್ ಕಮಿಂಗ್ ಇನ್ ಯು. ರೈಟ್? ಇಫ್ ದರ್ ಇಸ್ ನೋ ಶಾರ್ಟ್ ಕಮಿಂಗ್, ದರ್ ಇಸ್ ನೋ ಕಾಮ, ಆ್ಯಂಗರ್, ನೋ ಡಿಸೈರ್. ದೆನ್ ದರ್ ಇಸ್ ಓನ್ಲಿ ಫುಲ್ ಆಫ್ ಲವ್, ಪ್ರೇಮ. ಅದಕ್ಕೆ ಸೊ ದಟ್ ಈಸ್ ದಟ್ ಲವ್ ಆರ್ ಕಾಂಪ್ಯಾಷನ್ ಈಸ್ ವಿಷ್ಣು. ದಟ್ಸ್ ವಾಟ್ ಭಕ್ತಿ ಈಸ್ ಅಬೌಟ್. ಶಾರ್ಟೇಜ್ ಆಫ್ ದ್ಯಾಟ್ ಈಸ್ ಕಾಮ. ಸೊ ವಿ ಆರ್ ಸ್ಪೀಕಿಂಗ್ ಆಫ್ ಹಾರ್ಟ್ ಸೆಂಟರ್. ದಿ ಹಾರ್ಟ್ ಸೆಂಟರ್ ಈಸ್ ಸೆಂಟರ್ ಆಫ್ ಎಮೋಷನ್ಸ್. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಆಲ್ ದಿಸ್. ವಾಟ್ ಈಸ್ ದ ಬೇಸಿಸ್ ಆಫ್ ದಿಸ್? ಕಾಮ. ದ ಡಿಸೈರ್ ಇಸ್ ದ ಬೇಸಿಸ್. ಐ ವಾಂಟ್ ಸಮಥಿಂಗ್, ಐ ಡೋಂಟ್ ಗೆಟ್ ಇಟ್, ಐ ಗೆಟ್ ಸ್ಯಾಡ್. ಓಕೆ, ಇಫ್ ಐ ಡೋಂಟ್ ಗೆಟ್ ಇಟ್ ಐ ಗೆಟ್ ಆ್ಯಂಗ್ರಿ. ಇಫ್ ಸಂಬಡಿ ಎಲ್ಸ್ ಗೆಟ್ಸ್ ಇಟ್ ಐ ಗೆಟ್ ಜೆಲಸ್. ಇಫ್ ಐ ಗೆಟ್ ಇಫ್ ಐ ಗೆಟ್ ಇಟ್ ದೆನ್ ಐ ಗೆಟ್ ಹಾಟಿ, ಮದ. ಇಫ್ ಐ ಗೆಟ್ ಇಟ್ ಐ ವಾಂಟ್ ಮೋರ್ ಆಫ್ ಇಟ್ಸ್ ಕಾಲ್ಡ್ ಮೋಹ. ಆರ್ ಐ ವಾಂಟ್ ಅಟ್ಯಾಚ್ ಟು ದಟ್ ಇಟ್ಸ್ ಕಾಲ್ಡ್ ಮೋಹ. ಓಕೆ, ಐ ವಾಂಟ್ ಮೋರ್ ಆಫ್ ಇಟ್ ಇಸ್ ಕಾಲ್ಡ್ ಲೋಭ, ಗ್ರೀಡ್. ಎವ್ರಿಥಿಂಗ್ ರೂಟ್ ಈಸ್ ಕಾಲ್ಡ್ ಕಾಮ, ಡಿಸೈರ್. ಆ್ಯಂಡ್ ವೈ ದ ಕಾಮ ಕಮ್ಸ್? ಇಫ್ ಯು ಆರ್ ಫೀಲಿಂಗ್ ಫುಲ್ಫಿಲ್ಡ್, ವೈ ದರ್ ಇಸ್ ಡಿಸೈರ್? ಇಫ್ ಸಮಡಿ ಇಸ್ ವೆರಿ ರಿಚ್, ಹಿ ವಿಲ್ ನಾಟ್ ಡಿಸೈರ್ ಫಾರ್ ಸಮ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್. ಓಕೆ, ಸೊ ವೈ ಆರ್ ಯು ನಾಟ್ ಫೀಲಿಂಗ್ ಫುಲ್? ವೈ ಆರ್ ಯು ಫೀಲಿಂಗ್ ಶಾರ್ಟೇಜ್? ವೈ ಆರ್ ಯು ಫೀಲಿಂಗ್ ಎಂಪ್ಟಿ? ವೈ ದಟ್ ಎಂಪ್ಟಿನೆಸ್ ಇಸ್ ದೇರ್? ವೈ ನಾನೇ ಅಸತ್ ಅನ್ನೋದನ್ನ ಮರ್ತಿರೋದ್ರಿಂದ. ವೈ ಡು ಯು ಫೀಲ್ ಶಾರ್ಟೇಜ್, ಶಾರ್ಟ್ ಕಮಿಂಗ್ ಇನ್ ಯುವರ್ ಲೈಫ್? ಬಿಕಾಸ್ ಯು ಹ್ಯಾವ್ ಸೆಪರೇಟೆಡ್ ಆರ್ಸೆಲ್ಫ್. ಹಾ,
you are actually feeling limited by body. I'm only this much peace. I'm only this much. Okay. I want to become infinite. That is the desire. So that's why desires are unlimited. Oh, I am small. I am weak. I need something to be happy. Right? So the everything comes from the feeling of limitedness because I am feeling limited to my body. How? I have become body, mind and intellect. I think I am the body because of that I am feeling very limited. When I feel limited, I have a desire because I want to become unlimited. I want to expand myself. Right? So that is called desire. Kama. And that is the root of everything. So that's why all spiritual teaching says drop the desire. How can you drop the desire? Huh? How will you drop the desire? Right? So desire is evil. Drop it. How do you drop the desire? It's not possible to drop the desire. Drop madakare innu jaasti baru. I mean atihase padbedi antare. Ha atihase padbedi. Yavu atihase eshto andre atihase adhe gothagalla. So what the desire cannot be dropped. Okay? So desire will get dropped only when you feel you are infinite. When you are finite, you will never be dropped. Okay, so now people get a desire. Okay, I want this. And every desire, it's endless. No, it's think of something again, something shortage is there. Can you ever fulfill it? It's always something you get, it keeps on going. So then some people become wise. Then they say, you get mukti. Then all desires will drop. Right? So the desire for mukti is to drop all the desires is called desire for mukti. Okay? What is mukti? Mukti means mukti from the desire. So that is also a desire. Mukti is also desire. Liberation is also desire for liberation from everything else. Understand? No, that's a big desire. This is mother of all desires. I want to be free from all desires is called a mother of all desires. It's a big desire. It's called mukti. Right? So now, you had small, choti choti asha, both there. Now you get a big desire. I want to get liberated. The small desires were troubling you. Now a big desire start troubling you. I want to get liberated. Right? Ultimately, trouble is trouble only. So, I want to get liberated is a bigger desire. Right? Now, people say, no, if you drop that desire only, you'll get liberated, they'll say. Again, it's a falsehood. How can you drop a desire, right, then still work? If you drop a desire for bhakti, then you'll not do anything. Okay? Understand? So then you'll become, then you'll not get mukti anyway. Your status quo. If you have a desire, then you cannot get mukti. It's a chicken and egg. So actually, the desire for mukti is also a false desire. Because there was never a bondage for you. Okay? There is no bondage at all for you. You are never limited by body anytime. You are already infinite. So if you have become finite sometimes, then there is a possibility that you have a desire to become infinite. But if you are already infinite, and you are confusing that you are finite, then the desire is false desire. So understanding the desire for mukti is a false desire. It's called mukti from desire, mukti. It's not real. It's also a false.
who is getting the desire? Jiva only, Jivatma only. So that Jiva or whatever, who is getting the desire, he is thinking that it is finite. So the desire is coming. So by jnana, by understanding properly, not by fulfilling the desire, but understanding properly, that understanding, that desire that I am getting, I want to get liberated, becomes false. He understands it's false. Understand? Not by doing anything, not by pranayama, not by exercise, nothing. By understanding the falsehood of desire, the desire gets dropped. You're getting? Right? So it is like this, no? One lady is crying. Her necklace is not there. So somebody says, what is there in your neck? Oh, necklace. Now, her crying is false, because crying is not real. She is crying really, but what she has lost, thinking that she has lost the necklace, she has not lost the necklace. Necklace is already there in the neck. She is not aware. She is not aware. So, the desire for mukti will get dropped when you get jnana. Jnana only gives a liberation. So the solution for mukti is jnana, nothing else. What is dhyana? Dhyana is not about, dhyana is a, whatever you did so far is dhyana. But jnana is sitting silent, not doing anything. Because if you are already liberated, you should not do anything. If you do anything, it's contradictory. It's actually, what I call as a paradox. Because you are already liberated, there is nothing called bondage. So if there is nothing called bondage, nothing has to be done to get liberated, other than getting jnana. Right? Then what you do? Do nothing. Sit silently. Okay? So that actually is called nididhyasa. Means be yourself. So that's called abiding in yourself. It's not dhyana. In the traditional sense. Dhyana means you are trying to hold on to something. So for example, whatever you did, breath observation and all those things are called dhyana. But nididhyasa is be yourself, abide yourself, abide your original self. How are you abiding yourself? Not doing anything. And that's what is called sharanagati, surrender. In surrender, you don't do anything. Your body, mind, everything is silent. Do nothing. Clear? Allala. So if you are already infinite, okay, and you have forgotten it, become aware of that. Becoming aware is jnana. After becoming aware, you don't have to do anything. You have to sit silently. That happens naturally, isn't it? Yes. Yeah. You have to do that. Because you are separate, the thoughts will come. I won't get liberation. So once you get the jnana becomes clear and get established, there's the process of shravana manana nididhyasa. Then there's nothing, you don't feel the urge to do anything for liberation. You may do something. You may do work and all. But mukti, I don't have to do anything. Because already I am what I am. Okay, it is like this. There is a space inside the room, and will that not get into, like, you know, mind, by the mind trick? It says, oh, you're already liberated, and then just keep quiet. No, then you can't sit. Then you can't sit. then you can't sit. Mind with, no. Trick or what? No, if the mind trick is there, that's what I'm trying to tell you. If the mind trick is there, you can't sit silently. Okay. Again, it'll. Which means there is something wrong. Again, it'll pop up one more. Again, it'll pump. Thoughts will come. Thoughts will arise when the mind is tricking. And that's it'll give to check. And it'll give one more. It'll not be natural. It'll pump. It'll ask, hey, how long have I been sitting like this, sir? Why should I sit like this? What are you doing? Okay. Otherwise here it is paining, there it is paining. All those things will come. All those things will come. Mukita, Mukita. Mukita, Mukita, Mukita. But
But simply sitting is not just sitting with eyes closed. It's all the time. That means nothing will be happening inside. Andre yenu kriya iralla avalige. Ah, yen irala. Even if you are moving around, whatever you are doing, Why you will come back? Because there are impressions there in the mind, right? So in your natural state, there's no thought, no feeling, no emotions, nothing. But is it shunya? No. It is the pure awareness, pure consciousness. But you cannot stay there. Start coming back. Clear? But Martha na our state for like initially na wo sort. So now the observation no gamnusadu yenu. So initially you are all this up to this Manipura chakra, everything is doing. What I taught you, Yadna, Dinama, Pranasandana, all those things are doing. Now onwards is not doing. Because last class itself I told you how you are a not doer. Right? I told you how you are not a doer. You are not there, no? You missed last class? So I actually showed people how you are not a doer. Things are happening, it's not doing. Right? So that you have to learn some later. So you're not, so it's just you're not a doer. It's a prakriti nature. So all that you do is observe. Then you gradually go into your own natural state. But if the moment you start doing something, you are getting involved in the prakriti. Already the lake is muddy. So you keep on stirring in the hope that it will become clear. Guruji, our doer and the observer, rather than a yegan of identity that my classification might follow. Last class already here, Nimhira Kagila. You are not there. I'll take it separately. Okay. Right? So, for realization, what is there? Finally, non-doership. Realization, you don't have to do anything. For everything else, you have to do. For eating, you have to do something. For walking, you have to do something. For doing your job, you have to do something. Right? For your realization only, you don't have to do anything. Non-doership is, no, I don't have to do anything. No. Okay? Everything, you're cooking, you have to do something. Right? When you say you do something, you have to get involved in the body and mind. But realization, you don't have to. You have to get out of the body and mind. Just by surrender. That's what is meant by surrender. Right? Understand? Surrender means surrender of identity. Yeah. What you call as I. Right? I has two parts. The changing part, unchanging part. Changing part is always related to body, mind and intellect. I do. I go. It's related to body. Body is changing. I eat is related to body, right? I am happy is related to mind. So anything which is related to body and mind, you have to, you are not that because it's changing. The unchanging part is Sakshi. Unchanging part is Sakshi, right? So now what are you, really Sakshi or the changing part? So again and again you have to remind yourself that I am Sakshi
and this unchanging part stay. So the sakshi is nothing but Shiva, pure consciousness. So that's what you have to go. So doing has a place only for survival of the body and mind, that's it. Doing actually is for survival of the body and mind. And mind keeps on, keep the survival game going. Mind, actually desires will rise in the mind. The body will act. Some result will come. It will again restored. So it is a program. Survival program. So non-doing state only mind you use when you need, you don't, otherwise it is silent. So you get involved in the body and mind when required. Otherwise, silent. So now these impressions will start coming down, then you don't get involved also. Impressions become almost zero, then you don't get involved. Like people like Ramana Maharshi and all, they don't go anywhere. If something comes, comes. Because there are no more impressions, not many impressions left. Others impressions keep rising and you get involved in impression, you'll keep doing something. Okay? And while in the process of doing, something else will get accumulated and it'll continue. So to prevent that, you do karma yoga. No further impressions getting accumulated. Now a point will come, then no impression itself will rise. Then what you do? You sit in the atmasthiti. Clear? So that's why the realization has four stages. Totally seven stages. I'm speaking of a realized person. First stage is called Brahmavid. So he has realized that he is not body and mind and intellect. But he will keep on doing the work in the world. Nobody knows. Okay? Because his impressions are there. The impressions, he may have to take care of family, he may have to take care of society, he will do that. Now impressions will start coming down further. Then he will become Brahmavara. Means he will start getting detached from the society. Brahmavarenya means further detachment. Brahmavarishta means not moving at all. Sit silently because he is Atma. So there is no desires which are coming out. There is no impressions which are left. Doesn't mean that the desires for selfish desires I am speaking of. For the society, for the improvement of society, for helping, teaching, those desires will be there. Selfish desires will not be there. And now the selfish desires only get impression. Other unselfish desires will not create impressions. Unless you feel I should do it, I am doing it. I should do it is for selfish reason. Oh, I have to do something because of name, because of fame, because of money, because of success. That is all selfish. I have to do it as a service. I have to do it as a for helping people. That's not selfish desires. Those desires, this is unselfish. This is coming from the consciousness, pure consciousness. Right? Any questions? Ivaga, what's the I am not the doer and the explain mantra. What is the doubt? If I am not the doer, then everything else is also not the doer. Whatever happens, it's just happening by itself. That's it, right? Everything else means what? Everything is happening by prakriti, nature. When you say, I am not a doer, you are a sakshi. Mm. But the sakshi gets involved, he becomes the doer. Sakshi identifies with the body and it becomes the doer. Mm. Right? So now everybody is a doer because they have identified with the body. Mm. The moment you realize that you are not the doer, then your body-mind complex becomes a happening. Okay, then you realize that everybody else also is like that, but they are identified and doing in ignorance. So the problem is, the question is for you, whether you have identified or not identified the body and mind. But usually, when it comes to identification of body or mind, whatever it is, but
it's a constant constant another interaction with the other, right? Correct. Then obviously whatever that other and the interaction with the, with this is also natural. It's natural. No difference with that as well, right? Mm. Okay. So now let us clear some of the blocks and emotions here. Okay. In the heart. How do you do that? By invoking the divine energy. Okay. Just switch off the light. So this I call as the Divya Jyoti Dhyana. So one by one, whatever I have mentioned there, I am teaching you people. So you chant mentally Gayatri Mantra, but for purpose of teaching, I am chanting loudly. Visualize sun, okay? Feel your Sahasrara is connected to sun. The top of the head is connected to sun. Om Bhur Bhuvaswaha. You chant mentally, okay? Om Tatsavitu Varenyaha Bhargo Devasya Dhimahi Diyo Yonaha Prachodayat. Om Bhur Bhuvaswaha Tatsavitu Varenyaha Bhargo Devasya Dhimahi Diyo Yonah Prachodayat. Om. Visualize streams of light. Stream of light coming from sun, full of pranic energy, entering through your head, Sahasrara, filling all part of your body. It is like nectar. Sweet nectar gradually it is filling the top of the head, filling the face, filling the neck, filling the chest, filling the hands, filling the stomach, filling the legs. You feel calmness, coolness. All impurities are getting washed away from the feet. The divine light is filling your heart, the Anatha Chakra. All impurities in the form of kama, krodha, mada, matsara, moha, lobha are getting washed away. The dirt is flowing down through your feet into the ground. Your heart is getting filled up with the pure light. With the divine light, with the calmness, with the coolness, with pure love. The divine light in your heart is expanding. It is radiating through your hands. It is filling the entire universe, filling land, sea, forest, sky, ocean, river, human beings,
the divine love is overpowering, flowing, touching everybody. Inside, outside, everywhere, the divine love is there. You are filled with the divine love. Radiating the divine love. Be one with that love. In love you expand, you fill the whole universe. You are one with the God, one with the existence. Your love nature is love, pure love. You are full of love. Every cell of your body is filled with divine love. Gently take your awareness to the top of the head, Sahasrara. The love is overflowing from Sahasrara. You are like a pot. The love is bubbling through Sahasrara from your body. It's flowing, 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 connecting every aspect of creation. You are one with everything in creation.
You are made up of pure love, that's your nature. Slowly open your eyes. So, what are you doing? The energy for flow, heart, the light connection transfer. So, you feel expansion? Expansion. Diba? When I was visualizing the light coming, I had a lot of tingling sensations throughout my body. Mm. And there was some kind of warmth which was there because of the sunlight feeling, I think. Mm-hmm. So that is what happened. You could feel love? Yeah. Love expanding? Sharing to everything, the moment that feel light is expanding, so this is actually Shakti part, the divine love. Shiva part is observation, Sakshi. Shakti part is all connecting, love. More connectedness. Shakti Patali Kushi Ide Guruji. Shakti Patali Kushi Ide. Shiva Patal. But that Kushi is observed by Shiva Patel. But ಏನಾಗುತ್ತೆ ಇದು ಶಕ್ತಿ ಪಾಡಲ್ ನೀವು ಇನ್ವಾಲ್ವ್ ಆಗ್ಬಿಟ್ರೆ ನೀವು ಶಕ್ತಿ ಪ್ರಪಂಚ ಇನ್ವಾಲ್ವ್ ಆಗ್ಬಿಡ್ತೀರಾ ಶಕ್ತಿ ಇದು ಇದು ಲವ್ ಇದೆಯಲ್ಲ ಅದು ಬಂದರೆ ಸಿಕ್ಕಾಕ್ಬಿಡೋದು ಕಾರಣ ಆಗುತ್ತೆ. ಆದ್ರೆ ಲವ್ ಅಂದ್ರೆ ಇದು ಯಾವ ತರ ಅಂದ್ರೆ ನಮ್ಮ ಲಿಮಿಟೆಡ್ ಇದ್ರಲ್ಲಿ ಇರಲ್ವಲ್ಲ. ಅಲ್ಲಪ್ಪ ಏನಾಗುತ್ತೆ ಈ ಮನಸ್ಸು ಆಟ ಆಡ್ತದೆ ಅಂದ್ರೆ ನಾವು ಬರೀ ನಮ್ಮ ಮನೆ ನಮ್ಮ ಇದು ನಮ್ಮ ಇದು ಆ ತರ ಲಿಮಿಟ್ ಇರಲ್ವಲ್ಲ. ಅಲ್ಲ ಅದು ಹೇಳಿದ್ದು ಏನಾಗುತ್ತೆ ಅದು ಮನಸ್ಸು ಎಲ್ಲೋ ಒಂದ್ಸಲ ಅಹಂಕಾರ ಹೋಗಿರಲ್ಲ ಅದೆಲ್ಲ ಶುರು ಮಾಡ್ತದ ಆಟ ಅದು ಫುಲ್ ಪ್ಯೂರ್ ಆಗ್ಬೇಕಲ್ಲ ಶುದ್ಧ ಆಗ್ಬೇಕಲ್ಲ ಅದೆಲ್ಲ ಸಾರ್ ಸ್ಟಾರ್ಟ್ ಮಾಡ್ತದ ಅದ್ರ ಆಟ ಚಕ್ಕರ್ ಸ್ಟಾರ್ಟ್ ಮಾಡ್ತದೆ ಅಲ್ಲ ಬೇಕು ಐ ಆಮ್ ಸೇಯಿಂಗ್ ಪ್ರೇಮ ಬೇಕು ಅದೇ ಭಕ್ತಿ ಆದ್ರೆ ಅದೇನಾಗುತ್ತೆ ಅದ್ರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಸಿಕ್ಕಾಕೊಳ್ತೀರ ಎಳ್ದಾಕ್ಬಿಡ್ತದೆ ಏನ್ರಿ ಇವಾಗ ಹಾರ್ಟ್ ಇಂದ ಅಂದ್ರೆ ನೀವು ಹೇಳ್ದಂಗೆ ಶಕ್ತಿ ಪಾತ್ ಅದೆಲ್ಲ ಎಲ್ಲ ಒಂದೇ ಅದು ಹಾರ್ಟ್ ಎಲ್ಲ ಒಂದೇ ಅದು ಸುಮ್ಮನೆ ಹೇಳೋಕೆ ಹೇಳಕ್ಕೆ ಹೇಳೋದಷ್ಟೇ ಇಲ್ಲಿಂದ ಅದು ಎನರ್ಜಿ ಅದು ಇಲ್ಲಿಂದ ಕನೆಕ್ಟ್ ಆಗಿದ್ದು ಎನರ್ಜಿ ಅವೇರ್ನೆಸ್ಸು ಸೊ ಅದು ಅವೇರ್ನೆಸ್ಸು ಲವ್ ಎಲ್ಲ ಒಂದೇ ಅದು ಅದಕ್ಕೆ ಬೇರೆ ಬೇರೆ ರೀತಿ ಹೇಳ್ತೀವಿ ಅಷ್ಟೇ ಇವಾಗ ಸೆನ್ಸೇಷನ್ ಸ್ಟಾರ್ಟ್ ಆಗ್ತದೆ ಸೊ ಇದೇನಾಗುತ್ತೆ ಹಾರ್ಟನ್ನು ಪ್ಯೂರಿಫೈ ಮಾಡ್ತದೆ ಹಾರ್ಟನ್ನು ಶುದ್ಧ ಮಾಡ್ತದೆ ಹಾರ್ಟ್ ಶುದ್ಧ ಆಗುತ್ತೆ ಬಟ್ ಏನಾಗುತ್ತೆ ಎರಡು ಬೇಕು ಶಿವಶಕ್ತಿ ಎರಡು ಬೇಕು ಅಂದರೆ ವಿದೌಟ್ ಡಿಟ್ಯಾಚ್ಮೆಂಟ್ ಪ್ರೇಮ ಇದ್ರೆ ವಿತ್ ಅಟ್ಯಾಚ್ಮೆಂಟ್ ಪ್ರೇಮ ಇದ್ರೆ ಅದು ಬಂಧನ ಕಾರಣ ಶುದ್ಧ ಡಿಟ್ಯಾಚ್ಮೆಂಟಿಂದ ಪ್ರೇಮ ಇದ್ರೆ ಅದು ಶುದ್ಧ ಪ್ರೇಮ ಆಗುತ್ತೆ ಯೂನಿವರ್ಸಲ್ ಲವ್ ಆಗುತ್ತೆ ಓಕೆ ಸೊ ಅದಕ್ಕೋಸ್ಕರ ಇದಕ್ಕೆ ಭಕ್ತಿ ಅಂತ ಹೇಳಿದ್ರು
ರೈಟ್. ಭಕ್ತಿ ಹ್ಯಾಸ್ ಆ್ಯಕ್ಚುಲಿ ನಮ್ಮಲ್ಲಿ ಬೇರೆ ಬೇರೆ ಭಕ್ತಿ ಅಂದರೆ ಪ್ರೇಮ, ಪ್ರೀತಿ. ಎಂಥ ಪ್ರೀತಿ? ನಿಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹೋಗೋ ಪ್ರೀತಿ, ಅಂದರೆ ವಿಚ್ ಎಲಿವೇಟ್ಸ್ ಯು, ಓಕೆ, ವಿಚ್ ಅಪ್ಲಿಫ್ಟ್ಸ್ ಯು, ಅದಕ್ಕೆ ಪ್ರೇಮ ಅಂತ ಹೇಳೋದು. ಅಪ್ಲಿಫ್ಟ್ ಅಂದ್ರೇನು? ಮೈಂಡ್ ಅಪ್ಲಿಫ್ಟ್ ಮಾಡ್ತದೆ, ರೈಟ್. ದ ಬಾಯ್ ಫೆಲ್ ಇನ್ ಲವ್ ವಿತ್ ದ ಗರ್ಲ್ ಅಂದ್ರೇನು? ಹುಡುಗ ಹುಡುಗಿಯೊಟ್ಟಿಗೆ ಪ್ರೇಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಅಂತ, ಅಂದರೆ ಬಿದ್ದ ಅಂತ, ಆಯಿತಾ? ವೆರಸ್ ಭಕ್ತಿ ವಿಲ್ ಅಪ್ಲಿಫ್ಟ್ ಯು, ದ ಡಿವೈನ್ ಲವ್ ವಿಲ್ ಅಪ್ಲಿಫ್ಟ್ ಯು, ಪ್ಯೂರಿಫೈ ಯು, ಮೇಕ್ ಯುವರ್ ಮೈಂಡ್ ಪ್ಯೂರರ್ ಆ್ಯಂಡ್ ಪ್ಯೂರರ್, ರೈಟ್. ಅದಕ್ಕೆ ಡಿವೈನ್ ಲವ್ಗೆ ಮುಂಚೆ ನಮ್ಮ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟರು, ಡಿಫ್ರೆಂಟ್ ವೇಸ್ ಆಫ್ ಲವ್, ರೈಟ್. ಸೊ ರಾಧಾಕೃಷ್ಣ ಅಂತ ಹೇಳಿದರು, ರಾಧಾಸ್ ಲವ್ ಫಾರ್ ಕೃಷ್ಣ ಅಂತ ಒನ್ ವೇ, ಓಕೆ. ದಿಸ್ ಇಸ್ ಪ್ರೇಮ ಭಕ್ತಿ. ಶಿವ ಪಾರ್ವತಿ, ಅದಕ್ಕೆ ನಮ್ಮಲ್ಲಿ ಪುರಾಣಗಳಿರೋದು ಅಷ್ಟೆಲ್ಲ ಬೇರೆ ಬೇರೆ ರೀತಿ ಇದೆ. ಮತ್ತು ಕುಚೇಲ ಇದು ಯಾರು, ಸುಧಾಮ ಕೃಷ್ಣ, ಅದು ಸಖ ಸಾಖ್ಯ. ಅರ್ಜುನ ಕೃಷ್ಣ ಸಖ, ಮೀರಾ ಕೃಷ್ಣ ಪ್ರೇಮ ಭಕ್ತಿ, ಓಕೆ. ಸೊ ಭಕ್ತಿ ರಿಕ್ವೈರ್ಸ್ ಅ ಭಾವ, ನೀವು ಯಾವ ಭಾವದಲ್ಲಿ ಭಕ್ತಿ ಮಾಡ್ತೀರಾ, ಪ್ರೇಮ ಮಾಡ್ತೀರಾ ಅಂತ. ಆ ಭಾವ ಇಲ್ಲದೆ ಪ್ರೇಮ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಆ ಭಾವ ಇದ್ದಾಗ ಪ್ರೇಮ ಬರುತ್ತೆ. ಈ ಭಾವ ಅಂದ್ರೆ ಏನು? ಭಾವ ಅಂದರೆ ಫೀಲಿಂಗ್. ಆ ಭಾವ ಹೇಗಿರುತ್ತೆ ಅಂತ ಹೇಳೋಣ. ಒಂದು ನಿಮ್ಮಲ್ಲಿ ಒಂದು ಇದು ಹುಣಸೆ ಹಣ್ಣು ಬಾಯಲ್ಲಿ ಇಟ್ಕೊಳ್ಳಿ ಅಂತ ತಿಳ್ಕೊಳ್ಳಿ. ಒಂದು ಹುಣಸೆ ಹಣ್ಣು ಏನಾಗುತ್ತೆ? ಅಲ್ಲ ಏನಾಗುತ್ತೆ ನಾಲಿಗೆಯಲ್ಲಿ? ನಾಲಿಗೆಯಿಂದ ನೀರು ಬರ್ತಾ? ಹುಣಸೆ ಹಣ್ಣು ಇದೆಯಾ ಅಲ್ಲಿ? ಇಲ್ಲ, ಕರಗ್ತಾ ಇದೆ. ವಿಜುವಲೈಸೇಷನ್ಗೆ ಬಾಡಿ ಎಲ್ಲ ರಿಯಾಕ್ಟ್ ಆಗಲು ಶುರು ಆಯಿತು, ಆಯಿತಾ? ಅದೇ ರೀತಿ ಭಾವ ಇದ್ದಾಗ ನ್ಯಾಚುರಲಿ ಅದು ಬಾಡಿ ರಿಯಾಕ್ಟ್ ಆಗುತ್ತೆ, ಬಾಡಿ ಪ್ಯೂರಿಫೈ ಆಗಿಬಿಡ್ತದೆ. ಆ ಭಾವ ಇಲ್ದಿರೋ ಭಕ್ತಿ ಇಲ್ಲ, ಭಾವದಿಂದಲೇ ಭಕ್ತಿ ಬರೋದು. ಕೃಷ್ಣ 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 ಅಂತ ಜಪ ಮಾಡೋದಕ್ಕೂ ಕೃಷ್ಣನಿಗೆ ನಿಮ್ಗೆ ಏನು ರಿಲೇಷನ್ಶಿಪ್ ಇದೆಯಲ್ಲ, ಆ ರಿಲೇಷನ್ಶಿಪ್ ಭಾವದಲ್ಲಿ ಭಕ್ತಿ ಜಪ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೌ ಕೃಷ್ಣ ಇಸ್ ರಿಲೇಟೆಡ್ ಟು ಯು, ರೈಟ್. ಸೊ ಪ್ರೇಮ ಭಾವನೋ, ದಾಸ್ಯ ಭಾವನೋ, ಸಖಾ ಭಾವನೋ, ಆ ಭಾವದಲ್ಲಿ ಇದು ಮಾಡಿದಾಗ ನಿಮ್ಮ ಮೈಂಡ್ ಪ್ಯೂರಿಫೈ ಆಗ್ತಾ ಹೋಗುತ್ತೆ, ಬಿಕಾಸ್ ಇಮಿಡಿಯೆಟ್ಲಿ ಬಾಡಿ ರಿಯಾಕ್ಟ್ ಆಗಿ ಶುರು ಆಗುತ್ತೆ. ಸೊ ಮಾತೃಭಾವ ಭಗವಂತ ಅಂದರೆ ನನ್ನ ತಾಯಿ ಅಂತೇಳಿ, ಪಿತೃಭಾವ ಅಂದರೆ ತಂದೆ ಅಂತ, ಓಕೆ. ವಾತ್ಸಲ್ಯ ಭಾವ ಅಂದರೆ ಭಗವಂತ ನನ್ನ ಮಗು ಅಂತ, ಅದು ಯಶೋಧೆ ಕೃಷ್ಣ. ಸೊ ನೀವು ಯಾವ ಭಾವದಲ್ಲಿ ನೀವು ಭಕ್ತಿ ಮಾಡ್ತೀರಾ, ಆ ಭಾವದಲ್ಲಿ ನಿಮ್ಮ ಮೈಂಡಲ್ಲಿ ಮೆಂಟಲ್ ಬಾಡಿಯಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ, ಬಾಡಿಯಲ್ಲಿ ಚೇಂಜಸ್ ಆಗ್ತವೆ, ರೈಟ್. ಗೊತ್ತಾಯ್ತಾ? ಹಾಂ, ಆ ಭಾವದಲ್ಲಿ ಮಾಡಿದಾಗ ಏನಾಗುತ್ತೆ? ಆ ಭಾವ ಇದ್ದಾಗ ನಿಮ್ಮಲ್ಲಿ ರಿಯಾಕ್ಷನ್ಸ್ ಆಗ್ತವೆ ಬಾಡಿಯಲ್ಲಿ, ಅಲ್ಲಿ ಪ್ಯೂರಿಫೈ ಆಗುತ್ತೆ. ಭಾವ ಇಲ್ಲ, ಸುಮ್ಮನೆ ಮೆಕ್ಯಾನಿಕಲ್ ಈಶ್ವರ ಯಾರು ನಾನು ಯಾರು ಅಂತ ಹೇಳಿದ್ರೆ, ಒಂದು ಭಾವ ಇಟ್ಕೊಂಡಾಗ ಭಕ್ತಿ, ಭಾವ ಇದ್ದಾಗ ಭಕ್ತಿ ನಾಶ ಬರ್ತದೆ. ಆಕಾರಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೆ ಯಾವುದು ಆಕಾರ? ಅದನ್ನ ನೆಕ್ಸ್ಟ್ ಹೇಳ್ತೀನಿ ಈಗ, ಅದು ನೆಕ್ಸ್ಟ್. ಇದೆಲ್ಲ ಸಾಕಾರ, ಈಗ ನಿರಾಕಾರಕ್ಕೆ ಹೋಗ್ತೇನೆ, ಹೇಳ್ತೇನೆ ನೆಕ್ಸ್ಟ್. ಇದಿಷ್ಟು ಈ ಭಕ್ತಿ ಡಿವೋಷನ್, ರೈಟ್. ಗೊತ್ತಾಗ್ತೀಯಾ? ಸೊ ದೆನ್ ಯು ಡೂ ಎನಿ ಚಾಂಟಿಂಗ್ ಆರ್ ಜಪ ವಿತ್ ದಟ್ ಭಾವ, ಅವಾಗ ಏನಾಗುತ್ತೆ? ಅದು ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. ಆ ಭಾವ ಇದ್ರೆ ಪ್ಯೂರಿಫಿಕೇಷನ್ ಇಲ್ಲ, ಕ್ಲಿಯರ್? ಸೊ ಮುಕ್ತಿ ಅಂದರೆ ಈ ಭಾವ ಎಲ್ಲ ದಾಟಿ ಹೋಗ್ಬಿಡ್ತೀರ, ಆಯ್ತಾ? ಅಂಡರ್ಸ್ಟ್ಯಾಂಡ್, ದಿಸ್ ಆಲ್ ಗುಡ್ ಫನ್ ಪಾರ್ಟ್ ಆಫ್ ಸ್ಪಿರಿಚುವಲ್ ಜರ್ನಿ. ಇದೆಲ್ಲ ಬಿಟ್ಟು ಹೋಗ್ಬೇಕು ನೀವು ಮುಕ್ತಿಗೆ, ಹೋಗ್ಲಿಕ್ಕೆ ರೆಡಿ ಇದ್ದೀರಾ ಅಥವಾ ಅಲ್ಲೇ ಇಲ್ಲೇ ಇರ್ತೀರ? ಇನ್ ಲಿಬರೇಷನ್ ಆಲ್ ದೀಸ್ ಆರ್ ನಾಟ್ ದೇರ್, ನೋ ಫಾರ್. ತಿರ್ಗಾ ಬಂಧನ ತರ ಆಗಲ್ವಾ ಈ ಭಾವ? ಅದೇ ಅಪ್ಪ ಹೇಳ್ತಾ ಇರೋದು, ಅದನ್ನೇ ಹೇಳ್ತಾ ಇರೋದು, ತಿಳ್ಕೊಳ್ಳಿ ಅಂತ. ನನ್ಗೆ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ. ತಾಯಿ ಅಂದ ತಕ್ಷಣ ನಾವು ತಾಯಿ, ಅದೇಪ್ಪ ನೀನು ಅದನ್ ಮಾಡು ಇದನ್ ಮಾಡು ಅಂತ ತಿರ್ಗಾ ತಾಯಿಗೆ ಡಿಮ್ಯಾಂಡ್ ಮಾಡ್ತೀನಿ. ಅದೇ ಹೇಳ್ತಾನು ನಿಮ್ಗೆ, ಹೇಳ್ತಾನೆ ನಿಮ್ಗೆ, ನಾನು ಬಿಕಾಸ್ ನಿಮ್ಗೆ ಎಜುಕೇಟ್ ಮಾಡೋ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇದ್ದಾನೆ. ಆದ್ರೆ ಏನ್ ಹೇಳ್ತಾನೆ, ಮುಕ್ತಿ ಅಂದ್ರೆ ಇವೆಲ್ಲ ಬಿಟ್ಟು ಹೋಗ್ಬೇಕು, ಮುಂದೆ ಹೋಗ್ಬೇಕು ಅಂತ ಹೇಳ್ತಾನೆ. ನೀವು ಇಲ್ಲೇ ಕೂತ್ಕೊಂಡ್ರೆ ಇಲ್ಲಿ ಸಿಕ್ಕಾಕೊಳ್ತೀರಾ, ರೈಟ್. ಆದ್ರೆ ನಮ್ಗೆ ಹೇಳ್ಬೇಕಲ್ಲ, ಇದ್ರೆ ನಿಮ್ಗೆ ಹೇಳ್ತಿದ್ದು ಗ್ಯಾಪ್ ಬಂದ್ಬಿಡ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಗ್ಯಾಪ್ ಬಂದ್ಬಿಡ್ತು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ನಿಮ್ಗೆ ಎಲ್ಲಿಂದ ಸೇರಿದ್ರೆ ಸ್ಟಾರ್ಟ್ ಮಾಡಿದ್ದಾನೆ, ಬೇಸಿಕ್ಕಿಂದ. ಯಜ್ಞ ಅಂದ್ರೇನು, ಕರ್ಮ ಅಂದ್ರೇನು, ಕಡೆಗೆ
ಬ್ರೆತ್ ಕಂಟ್ರೋಲ್ ಬ್ರೆತ್ ಅಬ್ಸರ್ವೇಷನ್ ಅಂದ್ರೆ ಏನು ಎಲ್ಲ ಬೇಸಿಕ್ ಅಂತ ಎಲ್ಲ ಕವರ್ ಮಾಡ್ತದೆ ಎ ಟು ಝಡ್. ಸೊ ದಟ್ ನಿಮ್ಗೆ ಎಲ್ಲೂ ಗ್ಯಾಪ್ ಇರಬಾರ್ದು ಅಂಡರ್ಸ್ಟ್ಯಾಂಡಿಂಗಲ್ಲಿ. ಓ ಇಲ್ಲ ಅದೇ ಮಾಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಬರಬಾರ್ದು, ಇದೆಲ್ಲ ಕವರ್ ಮಾಡ್ತಿದ್ದಾನೆ ಸಿಲೆಬಸ್ ಇಸ್ ಕಂಪ್ಲೀಟ್. ಸೊ ಏನಾಗುತ್ತೆ ಇಲ್ಲಿ ಇಲ್ಲಿ ಈ ಭಾವ ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಜನ, ರೈಟ್. ಓ ಅವ್ರಿಗೆ ಯಾರು ಹೇಳಿದ್ರು ಅವ್ರಿಗೆ ಅವ್ರಿಗೆ ಆ ಶೇಟಿಗೆ ಭಾಳ ಭಕ್ತಿ ಇವರಲ್ಲಿ ಆ ದೇವರಲ್ಲಿ ಅಂತ. ಅದು ಹೇಗೆ ಹೇಳಿದೆ ಅವ್ರು 4 kg ಬಂಗಾರ ಸರಮಾಣಿ ಹಾಕಿದ್ರು ಅಂತ, ಆಯ್ತಾ. ಸೊ ನಮ್ಮ ಜನರ ಲೆಕ್ಕದಲ್ಲಿ 4 kg ಬಂಗಾರ ಸಿಕ್ಕಿದ್ರೆ 5 kg ಬಂಗಾರ ಹಾಕಿದ್ರೆ ಅವ್ರಿಗೆ ಜಾಸ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಭಕ್ತಿ ಅಂತ ಲೆಕ್ಕ. ಸೊ ಭಕ್ತಿಗೂ ಈ ಬಂಗಾರಕ್ಕೂ ಏನು ಸಂಬಂಧ ಇಲ್ಲ. ಭಕ್ತಿ ನಿಮ್ಮಲ್ಲಿ ಏನು ಭಾವ ಇದೆ, ಏನು ಫೀಲಿಂಗ್ ಇದೆ, ಭಕ್ತಿಯ ಎಫೆಕ್ಟ್ ಏನು ಅಂತ ಪ್ರಶ್ನೆ. ವಾಟ್ ಇಸ್ ದ ಎಫೆಕ್ಟ್ ಆಫ್ ಭಕ್ತಿ? ಐ ಸೆಡ್ ಭಕ್ತಿ ಇಲ್ ಚೇಂಜ್ ಯು, ರೈಟ್? ಇಂಟರ್ನಲ್ಲಿ ಚೇಂಜ್ ಮಾಡ್ತಾ ಹೋಗುತ್ತೆ. ಏನು ಚೇಂಜ್ ಮಾಡ್ತದೆ? ಒಳಗೆ ಡೀಪ್ ಇನ್ಸೈಡ್ ಚೇಂಜ್ ಮಾಡ್ತಾ ಹೋಗುತ್ತೆ, ರೈಟ್. ಸೊ ಅದಕ್ಕೆ ಚೇಂಜಸ್ಗೆ ದೇರ್ ಆರ್ 4 levels ಆಫ್ ಚೇಂಜಸ್: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳಿದ್ರು. ದೀಸ್ ಆರ್ ಕಾಲ್ಡ್ ಗ್ರ್ಯಾಜುವಲ್ ಲಿಬರೇಷನ್ ಅಂತ. ಜ್ಞಾನದಲ್ಲಿ ಗ್ರ್ಯಾಜುವಲ್ ಇಲ್ಲ, ಖಟಕ್ ಅಂತ. ಓಕೆ, ಜ್ಞಾನದಲ್ಲಿ ಗ್ರ್ಯಾಜುವಲ್ ಏನಿಲ್ಲ, ಪ್ರಶ್ನೆ ಇಲ್ಲ. ಸ್ವಲ್ಪ ಸ್ವಲ್ಪ ಪಾರ್ಟ್ ಬೈ ಪಾರ್ಟ್ ಲಿಬರೇಷನ್ ಅಂತ ಏನಿಲ್ಲ. ಜ್ಞಾನದಲ್ಲಿ ಐದರ್ ಯು ಅವ್ರು ರಿಯಲೈಸ್ ಆರ್ ನಾಟ್ ರಿಯಲೈಸ್, ಅಷ್ಟೇ ಖಡಕ್. ಇಲ್ಲಿ ಏನಂತ ಗ್ರ್ಯಾಜುವಲಿ ಸ್ವಲ್ಪ ನಿಧಾನ. ಸೊ ಏನಾಗುತ್ತೆ, ನೀವು ಯಾವುದೋ ಒಂದು ದೇವರ ಮೇಲೆ ಭಗವಂತ ಮೇಲೆ ಇಷ್ಟಪಡ್ತೀವಿ, ಇದು ಮಾಡ್ತೀರಾ. ಸೊ ಸಾಲೋಕ್ಯ ಅಂದರೆ ನಿಮ್ಗೇನಾಗುತ್ತೆ, ಅಹೋ ಭಗವಂತ ಎಲ್ಲ ಕಡೆ ಇದ್ದಾನೆ, ನನ್ನೊಟ್ಟಿಗೆ ಇದ್ದಾನೆ ಅನ್ನೋ ಭಾವನೆ ಬರಲಿಕ್ಕೆ ಶುರು ಆಗುತ್ತೆ ಸದಾಕಾಲ, ಆಯಿತಾ. ಸಾಮೀಪ್ಯ ಅಂತ ಹೇಳಿದಾಗ, ಓಹೋ ಭಗವಂತ ಈ ಪರಿಸ್ಥಿತಿ ನನಗೆ ಹೀಗೆ ಕಷ್ಟ ಬಂದಾಗ ಭಗವಂತ ಹೀಗೆ ಥಿಂಕ್ ಮಾಡ್ತಾನೆ ಅಂತ ಥಿಂಕಿಂಗ್ ಸೇಮ್ ಆಗುತ್ತೆ. ಈಗ ಸಾಮೀಪ್ಯ ನಿಮ್ಮ ನಮ್ಮ ಕ್ಲೋಸ್ ಫ್ರೆಂಡ್ ರೀ, ಇವ್ರು ನಮ್ಮ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೀರಾ. ಕ್ಲೋಸ್ ಫ್ರೆಂಡ್ ಅಂದ್ರೆ ಏನೋ, ಒಬ್ಬೊಬ್ರು ಅಂಟಿ ಕುತ್ಕೊಂಡಿರ್ತಾರೆ ಇಲ್ಲಿ. ಕ್ಲೋಸ್ ಫ್ರೆಂಡ್ ಅಂದ್ರೆ ಏನೋ, ಹಾಂ, ಯೋಚನೆ ಮಾಡೋದು ಹಾಗೆ. ನಿಮ್ಮ ಭಗವಂತ ಯೋಚನೆ ಮಾಡೋದು, ನೀವು ಯೋಚನೆ ಮಾಡೋದು ಒಂದೇ ರೀತಿ ಆಗಿ ಶುರು ಆಗುತ್ತೆ. ಸಾಮೀಪ್ಯ. ಈಗ ನಿಮಗೆ ಒಂದು ಯಾರೋ ಒಂದು ಗಿಫ್ಟ್ ಕೊಟ್ಟರು, ಖುಷಿ ಆಗುತ್ತೆ. ಅದು ನಿಮ್ಮ ಇಷ್ಟ ದೇವ ಶಿವ ಅಂತ ಹೇಳೋಣ, ಶಿವನಿಗೆ ಗಿಫ್ಟ್ ಕೊಟ್ಟರು, ಶಿವನಿಗೆ ಏನಾಗುತ್ತೆ? ಶಿವನಿಗೆ ಖುಷಿ ಆಗುತ್ತಾ? ಖುಷಿ ಅಂದ್ರೆ ಅವ್ನು ದುಃಖ ಆಗಲ್ಲ, ದುಃಖ ಆಗಲ್ಲ, ಸಂತೋಷ. ಹಾ, ಸೊ ಆ ರೀತಿ ನೀವು ನಿಮ್ಮ ಮನಸ್ಸು ಶಿವನ ಮನಸ್ಸು ಒಂದೇ ರೀತಿ ಆಗ್ಲಿ ಶುರು ಆಗುತ್ತೆ, ಅದಕ್ಕೆ ಸಾಮೀಪ್ಯ ಅಂತ ಹೇಳುದು, ಆಯ್ತಾ. ಸಾರೂಪ್ಯ ಅಂದ್ರೆ ಯು ಬಿಕಮ್ ಐಡೆಂಟಿಕಲ್, ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಯುವ ಯು ಅಂಡ್ ಮೆಂಟಲಿ ಒಂದೇ ಥಿಂಕಿಂಗ್, ಒಂದೇ ರೀತಿ. ಶಿವನಿಗೆ ಪೂರ್ತಿ ವೈರಾಗ್ಯ, ನಿಮಗೂ ಪೂರ್ತಿ ವೈರಾಗ್ಯ. ಶಿವನಿಗೆ ಪೂರ್ತಿ ಜ್ಞಾನ, ನಿಮಗೂ ಪೂರ್ತಿ ಜ್ಞಾನ, ಆಯ್ತಾ. ಸಾಯುಜ್ಯ ಅಂದರೆ ಶಿವನಿಗೂ ನಿಮಗೂ ವ್ಯತ್ಯಾಸ ಇಲ್ಲ, ಶಿವನೇ ನೀವು, ನೀವೇ ಶಿವ ಆಗ್ಬಿಡ್ತೀರ. ಇದು 4 ಹಂತಗಳಲ್ಲಿ ಮನುಷ್ಯ ಬೆಳೀತಾನೆ ಭಕ್ತಿಯಲ್ಲಿ. ಸೊ ನಾನು ಭಕ್ತಿ ಹೇಳಿದೆ, ನಾನು ಸ್ತೋತ್ರ ಮಾಡಿದೆ, ಅದು ಮಾಡಿದೆ ಅಂತ ಇಲ್ಲ. ನಿಮ್ಮಲ್ಲಿಯೇ ನಿಮ್ಮಲ್ಲಿ ಆ ದೇವತೆಯ ಏನು ಗುಣಗಳು ಬಂದ ಅಂತ ಪ್ರಶ್ನೆ, ಅದು ಭಕ್ತಿ. ಅರ್ಥ ಆಗ್ತೀಯಾ? ಈಗ ನಾನು ಹೇಳ್ತೇನೆ ಶಿವನ ಗುಣಗಳೇನು. ಶಿವನ ಗುಣ ಜ್ಞಾನ ಮತ್ತು ವೈರಾಗ್ಯ, ಅಟ್ಯಾಚ್ಮೆಂಟು. ನೀವು ಶಿವನ ಭಕ್ತ ಆದರೆ ಗ್ರ್ಯಾಜುವಲ್ ಅವ್ರು ನಿಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗ್ತವೆ. ನಿಮ್ಮಲ್ಲಿ ಬಂದಿಲ್ಲ ಅಂತಿದ್ರೆ ನೀವು ಭಕ್ತರಲ್ಲ, ನೀವೇನ ಪೂಜೆ ಮಾಡ್ತಿರ್ತೀರ. ಅರ್ಥ ಆಯ್ತೀಯಾ? ನಿಮ್ಮಲ್ಲಿ ಜ್ಞಾನ ಮತ್ತು ವೈರಾಗ್ಯಗಳು ಮೂಡಿಬರ್ಲಿಕ್ಕೆ ಶುರು ಆಗ್ತವೆ. ನೀವು ಯಾವ್ದಾದ್ರು ವಿಷ್ಣು ಟೆಂಪಲ್ಗೆ ಹೋಗಿ, ಶಿವನ ಟೆಂಪಲ್ಗೆ ಹೋಗಿ, ವ್ಯತ್ಯಾಸ ಏನಿರ್ತದೆ? ವಿಷ್ಣುವಿನ ಟೆಂಪಲ್ ಚಕ್ 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 ವೈಭವ ಲಕ್ಷ್ಮೀ ಇದ್ದಾರೆ ಅಲ್ಲಿ. ಅರ್ಚಕರು ಇದನ್ನು ಪೂಜೆ ಇದು ಆರತಿ ತಂದು ಕೊಡ್ತಾರೆ, 10 ಬೆಳಗ್ಗೆ 10 ಉಂಗುರ ಡಗಡೆ ಡಗಡೆ ಡಗಡೆ, ಬಿಕಾಸ್ ಕಾನ್ಸ್ಟೆಂಟ್ ಲಕ್ಷ್ಮಿ ಹೋಗಿ ತಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಆ ಟೆಂಪಲ್ಲೇ. ಅದೇ ಶಿವನ್ ಟೆಂಪಲ್ಗೆ ಹೋಗಿ, ಒಬ್ಬ ಅಲ್ಲಿ ಯಾರು ಜನ ಇರಲ್ಲ ಜಾಸ್ತಿ, ಒಂದು ವೈಟ್ ಪಂಚೆ ಹಾಕ್ಕೊಂಡು, ಒಂದು ಸಾರ ಹಾಕ್ಕೊಂಡು, ಇಷ್ಟು ನಾಮ ಹಾಕ್ಕೊಂಡು, ಉಂಗುರ ಒಂದು ರುದ್ರಾಕ್ಷಿ ಇರ್ತದೆ, ಆಯ್ತಾ. ವೈರಾಗ್ಯ ಡಿಟ್ಯಾಚ್ಮೆಂಟ್. ನೀವು ಯಾವ ದೇವತೆಯ ಬಗ್ಗೆ ಕಾನ್ಸ್ಟೆಂಟ್ ಆಗಿ ಥಿಂಕ್ ಮಾಡ್ತೀರಾ, ಆ ದೇವತೆಯ ಗುಣಗಳು ನಿಮ್ಮಲ್ಲಿ ಬರ್ಲಿಕ್ಕೆ ಶುರು ಆಗ್ತವೆ, ಆಯ್ತಾ. ಅರ್ಥ ಆಗ್ತೀಯಾ?
ಎಷ್ಟು ಮಟ್ಟಿಗೆ ಬರ್ತಾವ ಅಂದರೆ ಕಡೆ ನೀವು ಆ ದೇವತೆ ಹಾಗೆ ಆಗ್ಬಿಡ್ತೀರ. ಆಯಿತಾ? ಸೊ ಹಾಗಾಗ್ಬಿಟ್ಟು ನಿಮಗೆ ಯಾ ನಿಮ್ಮ ಜೀವನದಲ್ಲಿ ಯಾವ ಗುಣಗಳನ್ನು ತರಬೇಕೋ ಆ ದೇವತೆ ಹಿಂದೆ ಬಿಡಬೇಕು ನೀವು. ನಿಮ್ಮದೇ ಐಶ್ವರ್ಯ ಬೇಕೋ ಲಕ್ಷ್ಮಿ ಲಕ್ಷ್ಮೀನಾರಾಯಣ, ರೈಟ್? ಸೊ ಆ ದೇವತೆ ಆರಾಧನೆ ಮಾಡಿದಾಗ ಆ ದೇವತೆ ಗುಣಗಳು ನಿಮ್ಮಲ್ಲಿ ಒಲಿಸಲಾಗ್ತವೆ, ಕ್ವಾಲಿಟೀಸ್. ಆಯ್ತಾ? ನೀವು ಲಕ್ಷ್ಮಿ ಮತ್ತು ನಾರಾಯಣ ಆರಾಧನೆ ಮಾಡ್ತಾ ಇದ್ರೆ ಆ ಡ್ರೆಸ್ ಆಗಲಿ, ಕುತ್ತಿಗೆ ಸರ ಆಗಲಿ, ಕೈ ಉಂಗುರ ಆಗಲಿ ಗೊತ್ತಾಗಿ ಸ್ವಾಗತ. ಅದು ಆಯ್ತಾ? ಶಿವನ ಆರಾಧನೆ ಮಾಡಿದ್ರೆ ಎಲ್ಲ ಏನೇನಿದೆಯೋ ಅದೆಲ್ಲ ಕಳ್ಸ್ಕೊಳ್ಳಿ ಸುಳಾಗುತ್ತೆ. ಸೊ ಹಾಗೆ ಎಲ್ಲ ದೇವತೆಗಳು. ರಾಮನ ಗುಣ ಏನಪ್ಪ? ರಾಮ ಅಂದ್ರೇನು? ರಾಮನ, ನಾವು ರಾಮನ ಭಕ್ತ ಅಂದ್ರೆ ಏನರ್ಥ? ಅದರರ್ಥ ರಾಮನ ಗುಣಗಳು ಏನಿದಾವೆ? ಧರ್ಮ. ನಾನು ರಾಮ 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 ಅಂತ ಒಂದು ಕೋಟಿ ಸರ್ ನಿಮ್ಮಲ್ಲಿ ಧರ್ಮ ಎಷ್ಟು ಮುಳ್ಳಿ ಬರೀ ಶುರುವಾಯಿತು? ಅದು ರಾಮ. ಗೊತ್ತಾಯ್ತಾ? ಇದು ಆರಾಧನೆ, ದೇವತೆ ಆರಾಧನೆ ಅಂದರೆ ನಮ್ಮಲ್ಲಿ ಮಾಡಿಫೈ ಆಗಿ ಸ್ವಾಗುತ್ತೆ. ಅದಕ್ಕೆ ಅದಕ್ಕೆ ಎಂತ ಮುಕ್ತಿ ಅಂತ ಹೇಳೋದು? ಕ್ರಮಮುಕ್ತಿ ಅಂತ ಹೇಳೋದು. ಕೃಷ್ಣನ ಹಲವಾರು ಗುಣಗಳಪ್ಪ, ಕೃಷ್ಣನಿಗೆ ಮಲ್ಟಿಪಲ್ ಗುಣಗಳಿದ್ದಾವೆ. ಅದ್ರಲ್ಲಿ ನೀವು ಯಾವ ಗುಣಗಳ ಆರಾಧನೆ ಮಾಡ್ತೀವಿ ಅಂತ ಪ್ರಶ್ನೆ, ರೈಟ್? ನೋಡ್ರಿ, ಅವ್ರಿಗೆ ಅವ್ರಿಗೆ ಅವ್ರ ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರ ಕಥೆ, ಅವ್ರ ಕಥೆ ಕೇಳಿದಿಲ್ಲ ಪುರಾಣಕ್ಕೆ, ಅವ್ರ ಪುತೆ ಕಥೆ ಎಲ್ಲ ಕೇಳಿದ್ವ? ಶಿವನ ಕಥೆ ವೈರಾಗ್ಯ, ಡಿಟ್ಯಾಚ್ಮೆಂಟು. ವಿಷ್ಣುವಿನ ಕಥೆ ವೈಭವ, ಪ್ರೇಮ, ಕರುಣೆ. ರಾಮ ಅಂದರೆ ಧರ್ಮ. ಅವ್ರ ಕಥೆ ಅದೇ ಅದೇ ಪುರಾಣ ಅಂದರೆ ಅವ್ರ ಕಥೆ, ಅವ್ರ ಗುಣಗಳ ಬಗ್ಗೆ ಹೇಳಿದ್ರೆ ಪುರಾಣಗಳು ತಾನೆ ಅಲ್ವಾ? ಅವ್ರ ಗುಣಗಳ ಬಗ್ಗೆ ಹೇಳುತ್ತಾನೆ ಅದು ಪುರಾಣಗಳು. ಅವ್ರ ಕಥೆಗಳಂದ್ರೆ ಏನು? ಅವ್ರ ಕಥೆ ಅವ್ರ ಗುಣಗಳ ಬಗ್ಗೆ ಹೇಳುತ್ತಾನೆ. ಜ್ಞಾನ ಮತ್ತು ಪ್ರೇಮ ಹುಟ್ಟಿ ಬರುತ್ತೆ. ಬಟ್ ಏನಾಗುತ್ತೆ, ಆ ಪೂರ್ತಿ ಜ್ಞಾನಿ ಆದಾಗ ಬಾಹ್ಯ ಸಂಪರ್ಕ ಇಲ್ಲದೇ ಇರೋದು, ಇದು ಬಾಹ್ಯದ ಇದು ಕಡಿಮೆ ಆಗ್ಬಿಡ್ತದೆ. ಅಂದರೆ ಎಕ್ಸ್ಟರ್ನಲ್ ಇಂಟ್ರಾಕ್ಷನ್. ಪ್ರೇಮ ಅಂದರೆ ನಾವು ಏನು ಪ್ರೇಮ ಅಂತ ತಿಳ್ಕೊಳ್ತೀವಿ, ಅದು ಪ್ರೇಮ, ಅದು ಮನಸ್ಸಿನ ಭಾವನೆ. ಅದು ನೀ ಟೋಟಲ್ ಪ್ರೇಮ ಅಂದರೆ ಟೋಟಲ್ ಸೈಲೆನ್ಸ್. ಆ ಸೈಲೆನ್ಸ್ನಲ್ಲಿ ಪ್ರೇಮ ಇದೆ, ಕನೆಕ್ಟೆಡ್ನೆಸ್ ಇದೆ. ಎನಿವೆ, ಸೊ ಇದು ದೇವತೆಗಳ ಆರಾಧನೆ ಅಂದರೆ ಎಂತ ಹೇಳ್ಕೊಟ್ಟೆ ಹೇಳಿದೆ, ರೈಟ್? ಸೊ ನನಗೆ ಈ ದೇವರು ಇಷ್ಟ ಅಂತ ಹೇಳಿದ ಅರ್ಥ, ಆ ಇಷ್ಟ ದೇವತೆ ನಿಮಗೆ, ಇಷ್ಟ ದೇವತೆ ಗುಣಗಳು ನಿಮ್ಮಲ್ಲಿ ಬರ್ತಾ ಇದ್ದಾವೆ ಅಂತ ಪ್ರಶ್ನೆ. ಇಲ್ಲ ಸುಮ್ಮನೆ ಇಷ್ಟ ದೇವ ನಾನು ಈ ದೇವರು ಜಪ ಮಾಡ್ತೇನೆ, ನಾಮಸ್ಮರಣೆ ಮಾಡಿದರೆ, ರೈಟ್? ಆ ಕ್ವಾಲಿಟೀಸ್ ನಿಮ್ಮಲ್ಲಿ ಬಲಿಸ್ ಆಗ್ತವೆ, ಪ್ಯೂರಿಫಿಕೇಶನ್ ಅಲಿಸ್ ಆಗುತ್ತೆ. ದಟ್ಸ್ ದ ಪರ್ಪಸ್ ಆಫ್ ಇಷ್ಟ ದೇವತೆ. ಓಕೆ, ಫೈನಲಿ ಫಾರ್ ಮುಕ್ತಿ ಹೂ ಇಸ್ ದ ಇಷ್ಟ ದೇವತೆ? ಗುರು, ಸದ್ಗುರು. ಗುರು ಈಸ್ ದ ಇಷ್ಟ ದೇವತೆ ಫಾರ್ ದಿ ಮುಕ್ತಿ. ಸೊ ಕಾನ್ಸ್ಟೆಂಟ್ಲಿ ಥಿಂಕ್ ಆಫ್ ಗುರು, ಸದ್ಗುರು. ಸದ್ಗುರು ಈಸ್ ಪರಬ್ರಹ್ಮ, ಗುರು ಈಸ್ ದ ಪರ್ಸನ್ ಹೂ ಡೆಲಿವರ್ಸ್ ದಟ್ ಮೆಸೇಜ್, ಜ್ಞಾನ. ಸೊ ಗುರು ಆ್ಯಂಡ್ ಸದ್ಗುರು ಈಸ್ ದ ಇಷ್ಟ ದೇವತೆ ಫಾರ್ ಮುಕ್ತಿ. ಆ್ಯಂಡ್ ಶಿವ, ದೇ ಆರ್ ನಾಟ್ ಡಿಫ್ರೆಂಟ್. ಶಿವ ಆ್ಯಂಡ್ ಸದ್ಗುರು, ಶಿವ ಪರಬ್ರಹ್ಮ ಆರ್ ನಾರಾಯಣ ಸದ್ಗುರು, ದೇ ಆರ್ ಆಲ್ ಸೇಮ್ ಥಿಂಗ್. ಸದ್ಗುರು ಈಸ್ ದ ಇಷ್ಟ ದೇವತೆ ಫಾರ್ ಮುಕ್ತಿ, ಲಿಬರೇಷನ್. ಪೂರ್ತಿ ಮುಕ್ತಿ. ಸದ್ಗುರು ಅಂದರೆ ಪರಬ್ರಹ್ಮ, ಸದ್ಗುರು ಅಂದರೆ ಶಿವ, ಸದ್ಗುರು ಅಂದರೆ ನಾರಾಯಣ. ಓಕೆ, ರೈಟ್? ಸೊ ಈಗ ದಿಸ್ ಇಸ್ ಆಲ್ ವೆನ್ ವಿ ಗೋ ಥ್ರೂ ದ, ಯು ಸೆಡ್ ದ ಫೋರ್ ಸ್ಟೇಜಸ್ ಇನ್ ದ ಲಾಸ್ಟ್ ಒನ್ ಯು ಸೆಡ್ ಬೋಥ್ ದ ಇಂಡಿವಿಜುವಲ್ ಅಂಡ್ ದ ಗಾಡ್ ಗೆಟ್ಸ್ ಮರ್ಜ್ಡ್. ಸೊ ದಟ್ಸ್ ದ ಸೇಮ್ ಥಿಂಗ್ ದಟ್ ಹ್ಯಾಪನ್ಸ್ ಇನ್ ಎನ್ಲೈಟ್ಮೆಂಟ್. ಯಾ, ಸೊ ದಿಸ್ ಇಸ್ ವಿತ್ ದ ಫಾರ್ಮ್. ಹಾ, ಸೊ then there won't, then there is two paths for enlightenment, right? The one which is knowledge path and then the devotion path, right? This then you told there is only knowledge path, right? You can this is actually for path of yoga. Yoga means devotion, bhakti, karma, krama, is it called kramamukti? So last time when you told these people, they have, they'll slowly take they'll take bhava, they'll pray for them, they'll slowly take their qualities
and slowly after lifetimes they'll come out of it and then they'll that is if you don't get then no no that if they need not be in lifetime as the purification happens finally they get jnana and get sayujya the final stage is same so this knowledge path should be taken by everyone correct at the final stage these people will take at the final stage sayujya stage but for them to merge with god sayujya they're not taking knowledge over here right in this part no no they may or may not if they don't take in this life here on the earth they'll take in some other plane but if they're not if you said they may or they may not depending on where they are no so ultimately so they're not to taking knowledge path and they're still able to merge how they'll merge no you said they may or they may not take knowledge path no finally for the salokya samipya sarupya in sarupya also there is separation no in sayujya there is no separation merger happens for sayujya jnana is required so that jnana will by the deity will give or guru will give them jnana the final liberation it can happen in this plane earth plane or some other plane depending on what state they are so if you see in that way so for a person to come to get the knowledge he should have done so much of purification right he can't just tell I want to take knowledge he should have done so much of purification yes some fair degree of purification is required before he gets jnana so everyone would have done this yeah everybody has done karma yoga is there karma yoga bhakti all those yoga so would have yeah done. Right they have done indri some that's why I said no karma yoga maadi yadna maadi antu helodadike idane purify maadi anta why I am teaching you that that is the path ರೈಟ್ ಒಂದೇ ಸಡನ್ಲಿ ಆಲೋಚಿಸ ನಾನು ಕರ್ತತ್ವ ಬಿದ್ದೋಗಲ್ಲ ಅದು ಪ್ಯೂರಿಫೈ ಆಗಬೇಕಲ್ಲ ರೈಟ್ ಸರ್ವೀಸ್ ಟೀಚಿಂಗ್ ಯಜ್ಞ ಕರ್ಮಯೋಗ ಭಕ್ತಿ ಡಿವೋಷನ್ ಆಲ್ ದೋಸ್ ಥಿಂಗ್ಸ್ ಆರ್ ರಿಕ್ವೈರ್ಡ್ ದೇ ಆರ್ ಆಲ್ ಪ್ಯೂರಿಫಿಕೇಷನ್ ಪ್ರೊಸೆಸ್ ದಟ್ಸ್ ವೈ ಐ ಟೆಲ್ ಪೀಪಲ್ ಓಕೆ ಯು ಡೂ ಒನ್ ಸರ್ವೀಸ್ ಡೂ ವಾಟ್ ಎವರ್ ಸರ್ವೀಸ್ ವಾಟ್ ಎವರ್ ಯು ಫೀಲ್ ಲೈಕ್ ಬಟ್ ಡೂ ಇಟ್ ಕಂಟಿನ್ಯೂಸ್ಲಿ ಸೊ ದಟ್ ಯು ಬಿಕಮ್ ಪ್ಯೂರಿಫೈಡ್ clear okay so now in dhyana meditation okay so what happens is that I have jiva bhava I am jiva individual that is jiva bhava is my nature I am body mind and intellect complex from jiva bhava what I have to do for the shakti sadhana all the energy sadhana ultimately I have to surrender to shakti energy not doing anything just surrender let the energy movement happen the shakti knows what all purification has to be done this is called shakti path simple purification happens inside the body because you just surrender to shakti shakti knows everything the energy so gradually it purifies and takes you to shiva at the sahasrara this is the shakti path it is like self-intelligent it will go to each chakra go give vibration madata mari illa madata suddenly it will shift there it does it on its own it's on just observe that just be that is called shakti that's called shakti path that's called kundalini that's real kundalini shakti path energy movements right let that happen just to be indruno observation irbeku yeah you can sit with the observation awareness of adna or you can just observe the breath or you can suddenly an energy movement starts in the head just be aware of that do nothing just be aware of what shakti is doing then a lot of automatically internal cleanup happens right so this is called surrendering to shakti from jiva bhava you surrender to shakti so all the sadhana is there right the sadhana is when you have kartrutva bhava doership now I am saying how to come how to what do you do next step just surrender okay so then next right so from jiva bhava surrender then you take sakshi bhava next level I told what are the bhavas you take sakshi means I am sakshi in sakshi bhava whatever any thought comes it's not me